नमस्कार ಸ್ನೇಹಿತರೆ ಕನ್ನಡ ಟ್ಯುಟೋರಿಯಲ್ ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆಯ ಹೇರ್ ಪ್ಯಾಕ್ ಅನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಹೇರ್ ಪ್ಯಾಕ್ ಅನ್ನು ಹಾಕೋದ್ರಿಂದ ನಮ್ಮ ತಲೆ ಕೂದಲು ತುಂಬಾನೇ ಸ್ಮೂತ್ ಆಗುತ್ತೆ ಶೈನಿ ಆಗುತ್ತೆ ಹಾಗೆ ಕೂದಲು ಬೆಳೆಯೋದಕ್ಕೂ ಸಹಾಯ ಆಗುತ್ತೆ ನೀವು ಈ ಹೇರ್ ಪ್ಯಾಕ್ ಅನ್ನು ನಿಮ್ಮ ಸ್ಕಾಲ್ಪ್ ಗೆ ಮತ್ತೆ ಕೂದಲಿಗೆ ಚೆನ್ನಾಗಿ ಹಚ್ಚಿಕೊಳ್ಳಬೇಕು ನಾನು ಇಲ್ಲಿ ಸ್ವಲ್ಪ ದಾಸವಾಳದ ಹೂಗಳನ್ನು ಇಟ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ತೆಂಗಿನ ತುರಿಯನ್ನು ತಕೊಂಡಿದ್ದೇನೆ ಇದು ತೆಂಗಿನಕಾಯಿ ಒಡೆದಂತಹ ನೀರು ಈಗ ಇದನ್ನು ಮಿಕ್ಸರ್ ಗೆ ಹಾಕೊಂಡು ಸರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಬೇಕು ನೋಡಿ ಇದಕ್ಕೆ ನೀರನ್ನು ಬಳಸುವುದಕ್ಕಿಂತ ನಾವು ಕೊಕೊನಟ್ ನೀರನ್ನು ಬಳಸುವುದು ತುಂಬಾನೇ ಉತ್ತಮ ಅಂತಾನೆ ಹೇಳಬಹುದು ಇದರಿಂದ ನಮಗೆ ಒಳ್ಳೆಯ ರಿಸಲ್ಟ್ ಸಹ ಸಿಗುತ್ತೆ ಇದು ಸಹ ಇಲ್ಲದಿದ್ದರೆ ನೀವು ಇದಕ್ಕೆ ನೀರಿನ ಬದಲಿಗೆ ಹಾಲನ್ನು ಉಪಯೋಗಿಸಬಹುದು ಇದನ್ನೀಗ ಸರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಬೇಕು ನೋಡಿ ಈ ತರ ಸಿಕ್ಕಿದೆ ಇದನ್ನೀಗ ಸ್ಟ್ರೈನ್ ಮಾಡ್ಕೊಳ್ಳಬೇಕು ನಾನು ಬಟ್ಟೆಯ ಸಹಾಯದಿಂದ ಸ್ಟ್ರೈನ್ ಮಾಡ್ಕೊಳ್ಳುತ್ತೇನೆ ನೀವು ಸ್ಟ್ರೈನರ್ನ ಸಹಾಯದಿಂದನೂ ಸ್ಟ್ರೈನ್ ಮಾಡ್ಕೊಳ್ಳಬಹುದು ಇದನ್ನು ನಿಮ್ಮ ಸ್ಕಾಲ್ಪಿಗೆ ಕೂದಲಿಗೆ ಚೆನ್ನಾಗಿ ಹಚ್ಚಿಕೊಳ್ಳಬೇಕು ಈ ತರ ಹಚ್ಚೋದ್ರಿಂದ ನಮ್ಮ ಹೇರ್ ಫಾಲ್ಸ್ ಕಮ್ಮಿ ಆಗುತ್ತೆ ಕೂದಲು ಡ್ರೈ ಆಗಿದ್ರೆ ಡ್ರೈನೆಸ್ ಎಲ್ಲ ಹೋಗ್ಬಿಡುತ್ತೆ ಇದನ್ನು ಹಚ್ಚಿ ಮಿನಿಮಮ್ ಒಂದು ಅರ್ಧ ಗಂಟೆ ಬಿಟ್ರೆ ಸಾಕು ಆಮೇಲೆ ಶಾಂಪೂ ಎಲ್ಲ ಹಾಕಬೇಕಂತ ಏನೂ ಇಲ್ಲ ಖಾಲಿ ನೀರಲ್ಲಿ ಕೂದಲನ್ನು ವಾಶ್ ಮಾಡ್ಕೊಳ್ಳಿ ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಸ್ಮೂತ್ ಆಗುತ್ತೆ ಕೂದಲು ಸ್ಮೂತ್ ಆಗೋದಕ್ಕೆ ಕೆಮಿಕಲ್ಸ್ ಗಳನ್ನೆಲ್ಲ ಬಳಸೋದಕ್ಕಿಂತ ಈ ತರಹದ ನ್ಯಾಚುರಲ್ ಇಂಗ್ರೆಡಿಯಂಟ್ಸ್ ಗಳನ್ನು ಬಳಸಿಕೊಂಡು ಕೂದಲನ್ನು ಸ್ಮೂತ್ ಮಾಡ್ಕೊಳ್ಳಬಹುದು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಇಲ್ಲಿ ಬಳಸಿರೋದು ನ್ಯಾಚುರಲ್ ಇಂಗ್ರೆಡಿಯಂಟ್ಸ್ ಗಳನ್ನು ಮಾತ್ರ ನೀವು ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ